ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಪಂದ್ಯವಾಗಿದ್ದ ವೀಕ್ಷಕರೇ, ಇಂದಿನ ಪಂದ್ಯಕ್ಕೆ ಮಳೆ ಬರುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ನಾನು ನಿಮಗೆ ಪ್ರತಿಯೊಂದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೆದರ್ ರಿಪೋರ್ಟ್ ತಂದಿದ್ದೀನಿ. ವೆದರ್ ರಿಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಪ್ಪ. ವೆದರ್ ಅಪ್ಸೆಟ್ ಆದರೆ RCB ತಂಡ ಅಪ್ಸೆಟ್ ಆಗೋಗುತ್ತೆ. ಇದೀಗ ಇದು ಪ್ಲೇ ಆಫ್ ಆಗಿರೋದ್ರಿಂದ ತುಂಬ ತುಂಬ ಇಂಪಾರ್ಟೆಂಟ್ RCB ತಂಡದ ಪ್ರದರ್ಶನ. RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಪಂದ್ಯ ಗೆದ್ದಿದೆ. ಒಂದು ಪಂದ್ಯ ಕಳಪೆ ಮಟ್ಟದಲ್ಲಿ ಸೋತಿದೆ. ಗೆದ್ದಿರೋ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ಅವರು ಚೆನ್ನಾಗಿ ಆಡಿದ್ದಾರೆ. ಸೋತಿರೋ ಪಂದ್ಯದಲ್ಲಿ RCB ಬೌಲಿಂಗ್ ಚೆನ್ನಾಗಿ ಮಾಡಿದೆ, ಬ್ಯಾಟಿಂಗು ಆ ಒಂದು ರೇಂಜಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಇದೀಗ ವೆದರ್ ರಿಪೋರ್ಟ್ಸ್ ಕಡೆಗೆ ನೋಡೋದಾದರೆ, ಇವತ್ತಿನ ವೆದರ್ ರಿಪೋರ್ಟ್ ಯಾವ ಥರ ಇದೆ, ಮಳೆ ಬರುವ ಸಾಧ್ಯತೆ ಇದೆಯಾ ಇಲ್ವಾ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ವೆದರ್ ರಿಪೋರ್ಟ್ ಕಡೆಗೆ ನೋಡಿದರೆ ವೀಕ್ಷಕರೇ, ಇವತ್ತಿನ ವೆದರ್ ರಿಪೋರ್ಟು ಫ್ರೈಡೇ ಅಹಮದಾಬಾದ್ ಗುಜರಾತ್ 29% ಇದೆ. ಅಂದರೆ ಸ್ವಲ್ಪ ಕ್ಲೌಡಿ ಇರುತ್ತೆ, ಅದಾದಮೇಲೆ ಸನ್ನಿ ಆಗುತ್ತೆ. ವೀಕ್ಷಕರೇ, ಬೆಳಿಗ್ಗೆ ಸ್ವಲ್ಪ ಕ್ಲೌಡಿ ಇರುತ್ತೆ, ಹೋಗ್ತಾ 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 ಸನ್ನಿ ಆಗುತ್ತೆ. ಸೂಪರ್ ಅನ್ಬೋದು. ರಣರಣ ಬಿಸಿಲಲ್ಲಿ ಪಂದ್ಯವನ್ನು ಆಡಬೇಕಾಗುತ್ತೆ RCB ತಂಡ. ಅಂದರೆ ರಣರಣ ಬಿಸಿಲಿರುತ್ತೆ, ಹೋಗ್ತಾ ಹೋಗ್ತಾ ಕೂಲ್ ಆಗ್ತಾ ಬರ್ತಿರುತ್ತೆ, ಕಡಿಮೆ ಆಗ್ತಾ ಬರ್ತಿರುತ್ತೆ. ಆದರೆ ಮಳೆ ಬರುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ, ಮಳೆ ಬರಲ್ಲ ಅಂತ ಹೇಳ್ಬೋದು. ಇದು ವೆದರ್ ಅಪ್ಡೇಟ್. RCB ತಂಡ ಇವತ್ತು ಆರಾಮಾಗಿ ಗೆಲ್ಲುವ ಸೂಚನೆಗಳು ಹೆಚ್ಚಾಗಿದೆ. ನೀವು RCB ತಂಡಕ್ಕೆ ಸಪೋರ್ಟ್ ಮಾಡ್ತಾ ಬನ್ನಿ, RCB ತಂಡ ಗೆದ್ದೇ ಗೆಲ್ಲಲಿದೆ. ವೀಕ್ಷಕರೇ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ.